ನೀವಿಬ್ರು ಒಂದು ಕೆಲಸ ಅಂತ ಇಲ್ಲಿ ಬಂದಿದ್ದಾರೆ. ಆ ಕೆಲಸ ಯಾವುದೇ ಕಾರಣಕ್ಕೂ ಆಗಬಾರ್ದು. ನೀವು ಹೇಳಿದ ಕೆಲಸ ಮುಗೀತು ಅಂತ ಅಂದ್ಕೊಳ್ಳಿ ಬಾಸ್. ಸರಿ ಬಾಸ್, ನಾನು ಹೊರಡ್ತೀನಿ. ಬರ್ರೋ. ಜೀವನದಲ್ಲಿ ಯಾವುದಕ್ಕೂ ಭಯ ಪಡ್ದೇವರನ್ಗೆ ಭಯದ್ದು ರುಚಿ ಏನಂತ ತೋರಿಸ್ದೆ ವೇದಾಂತ್. ಇಲ್ಲಿಗೆ ಬರೋದು ನಿನ್ನ ತೀರ್ಮಾನ, ಆದ್ರೆ ಇಲ್ಲಿಂದ ಕಳ್ಸ್ಕೊಡೋದು ನನ್ನ ತೀರ್ಮಾನ. ಇವತ್ತಿಂದ ಈ ಕ್ಷಣದಿಂದ ಆಟ ನಂದೇ. ಇದು ಕತ್ತಲು ಬೆಳಕಿನ ಆಟ. ಕತ್ತಲು ನಿನ್ನ ಮನೆಯಲ್ಲಿದೆ, ಬೆಳಕು ನಿನ್ನ ಮನಸ್ಸಲ್ಲಿದೆ. ಜೀವನದ ದಾರಿ ತೋರಿಸೋದಕ್ಕೆ ಅವನಿದ್ದಾನೆ. ಅವನು ಮಾತಾಡಿಸ್ತಾನೆ, ನಾನು ಮಾತಾಡ್ತೇನೆ. ಕ್ಷಮಿಸಿ, ನೀವೇನು ಹೇಳ್ತಿದ್ದೀರೋ ನನಗೆ ಅರ್ಥ. ನಿನ್ನ ಮನೆಯೊಳಗಿನ ಕತ್ತಲು ಬೆಳಕನ್ನು ಬಂಧಿಸಿಟ್ಟಿದೆ. ನಾನು ಹೇಳೋದನ್ನು ಕಿವಿಗೊಟ್ಟು ಕೇಳು, ಕಣ್ಣು ಬಿಟ್ಟು ನೋಡು. ಗುರುಗಳೇ, ದಯವಿಟ್ಟು ಕ್ಷಮಿಸಿ, ನೀವು ಹೇಳ್ತಿರೋ ನನಗೆ ಅರ್ಥನೂ ಆಗ್ತಿಲ್ಲ, ನನಗೆ ಅನ್ವಯಿಸೋದು ಇಲ್ಲ. ನನಗೆ ತುಂಬ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ. ಏನೋ ಹೇಳಕೊಟ್ಟಿದ್ದಾರೆ, ಹೇಳೋಣ. ಹುಟ್ಟಿಸಿದವರು ಹುಟ್ಟಿಸಿ ಬೇರೆ ಆದ, ಒಟ್ಟಿಗೆ ಬೆಳೆದವರು ಬಾಳ ಪ್ರಯಾಣವನ್ನೇ ಮುಗಿಸ್ಬಿಟ್ರು. ಚಿಂತೆ ಬಿಡು, ಎಲ್ಲ ಅಶುಭವಾಗುತ್ತೆ. ಅವರೆಲ್ಲ ಸರಿಯಾಗಿ ಹೇಳಿದ್ರಲ್ವಾ, ಹುಟ್ಟಿಸ್ದವರು ದೂರ ಆಗಿದ್ದಾರೆ ಅಂದ್ರೆ ನಿಮ್ಮ ಅಪ್ಪ ಅಮ್ಮ. ಒಟ್ಟಿಗೆ ಹುಟ್ಟೋನು ಬಹಳ ಪ್ರಯಾಣ ಮುಗಿಸಿದ್ದಾರೆ ಅಂತಂದ್ರೆ ಅಕ್ಕಿ ಭಾವ, ಅವ್ರಿಗೆ ಹೇಗ್ ನಮ್ಮ ಬಗ್ಗೆ ಎಲ್ಲ ಗೊತ್ತು? ನನಗೇನೋ ಇದು ಪವಾಡ ಅನ್ಸ್ತಾ ಇದೆ. ನಿನ್ಗೇನ್ ಅನ್ಸತ್ತೆ? ನನಗೂ ಅರ್ಥ ಆಗ್ತಿಲ್ಲ. ನಾನು ಅವ್ರನ್ನ ನೋಡ್ತಿರೋದೇ ಮೊದಲನೇ ಸಲ. ನಮ್ಮ ಪಾಸ್ಟ್ ಬಗ್ಗೆ ಹೇಳಿದ್ರು, ಪ್ರೆಸೆಂಟ್ ಬಗ್ಗೆ ಹೇಳಿದ್ರು, ಮುಂದೆ ಒಳ್ಳೇದಾಗುತ್ತೆ ಅಂತಾನು ಹೇಳಿದ್ರು. ಮೂಲ್ಯ, ಹಾಗಾದ್ರೆ ಅಪ್ಪ ಸಿಗ್ತಾರ? ಖಂಡಿತ ಸಿಕ್ಕೇ ಸಿಗ್ತಾರೆ ಮೇಡಮ್. ಆ ದೇವ್ರ ಮೇಲೆ ಭಾರ ಹಾಕ. ವೇದಾಂತ್, ಅಮ್ಮನ ಹುಡ್ಕೊಂಡು ಹೋಗಿ. ಆ ಧ್ರುವ ವೀಲ್ ಚೇರ್ ಪಾಲಾದ.
ಅಪ್ಪನ್ನ ಹುಡ್ಕೊಂಡು ಹೋಗಿ ಆ ವಿಕ್ರಾಂತ್ ಸತ್ತೆ ಹೋದ. ಇವಾಗ ನೀವಿಬ್ರು ತಾಯಿ ಬೇಕು ಅಂತ ಇಲ್ಲಿ ಬಂದಿದ್ದೀರಾ. ಕೌಂಟ್ ಡೌನ್ ಶುರು. ವೇದಾಂತ್, ದೇವ್ರ ದರ್ಶನ ಚೆನ್ನಾಗಾಯ್ತಲ್ವಾ? ದೇವಸ್ಥಾನ ಕೂಡ ತುಂಬ ಪ್ರಶಾಂತವಾಗಿದೆ. ಹೌದು ಅಮ್ಮಗೆ, ಹೊರಗಡೆ ಗುರುಗಳ ಕೇಳಿದಾಗ ಮನ್ಸಲ್ಲಿ ಏನೋ ಒಂಥರ ತಳ್ಮಳ ಆಗಿದೆ, ಆದ್ರೆ ಇಲ್ಲಿ ಬಂದು ದೇವ್ರ ದರ್ಶನ ಮಾಡಾದ್ಮೇಲೆ ಮನ್ಸು ಒಂಥರ ಹಾಯಾಗಿದೆ, ಪ್ರಶಾಂತವಾಗಿದೆ ಅನಿಸ್ತದೆ. ಸರಿ, ದೇವ್ರ ಹತ್ರ ಏನ್ ಬೇಡ್ಕೊಂಡೆ? ಅಪ್ಪ ಬೇಗ ಸಿಗ್ಲಿ, ವಿಕ್ರಾಂತ್ ಏನ್ ಹುಡುಕೋದಿಕ್ ಹೊರಟಿದ್ದ ಅದನ್ನ ನಾನು ನೀನಿಬ್ರು ಸೇರಿ ಕಂಪ್ಲೀಟ್ ಮಾಡ್ಬೇಕು ಅಂತ ಬೇಡ್ಕೊಂಡೆ. ಅಪ್ಪ ಖಂಡಿತ ಸಿಕ್ಕೇ ಸಿಗ್ತಾರೆ ವೇದಾಂತ್, ನೀನ್ ಯೋಚನೆ ಮಾಡ್ಬೇಡ. ಅಚ್ಚರಿ, ಪೋಸ್ಟ್ಪನ್ ಸಿಗ್ತೀನಿ ಅಂತ ಹೇಳಿದ್ರಲ್ವಾ ರಾಮಣ್ಣ, ಅಷ್ಟೊತ್ತಾದ್ರೂ ಬರ್ಲೇ ಇಲ್ವಲ್ಲ? ಹೌದು, ದೇವಸ್ಥಾನಕ್ ಹೋಗಿ ನಾನು ಅಲ್ಲೇ ನಿಮಗೆ ಸಿಗ್ತೀನಿ ಅಂತ ಹೇಳಿದ್ರು. ಯಾರು ನಮ್ಮನ್ನ ಮಾತಾಡಿಸ್ತಿಲ್ವಲ್ಲ, ಅವ್ರದ್ ಗುರ್ತಿಡಿದಾದ್ರು ಹೇಗೆ? ಸರಿ, ಒಂದ್ ನಿಮಿಷ ನಿಲ್ಲಿ. ಸೋಮನಾಥ ದೇವರ ಪ್ರಸಾದ. ಏನು ಯೋಚನೆ ಮಾಡ್ತಾ ಇದ್ದೀರಿ? ಪ್ರಸಾದ ತಗೊಳ್ಳಿ, ನೀವು ಬಂದ ಕೆಲಸ ಎಲ್ಲ ಆಗತ್ತೆ, ತಗೊಳ್ಳಿ. ಥ್ಯಾಂಕ್ಸ್. ಕಣ್ಣು ಕೂತ್ಕೊಳ್ತೀನಿ. ನಿಮ್ಮನ್ನ ನೋಡ್ತಾ ಇದ್ರೆ ಬೆಂಗಳೂರಿಂದ ಬಂದಂಗೆ ಕಾಣತ್ತೆ. ವೀಕೆಂಡ್ ರಜಾ ಅಂತ ಬಂದ್ರ? ಇಲ್ಲ, ನಾವು ಉಪಾಸನ ಕೆಲಸ ಮೇಲೆ ಬಂದಿದ್ದೀವಿ. ಥ್ಯಾಂಕ್ ಯು. ಒಂದು ನಿಮಿಷ, ಹೆಲ್ಪ್ ಬೇಕಾದ್ರೆ ಕೇಳಿ. ನೀವು ಯಾಕೆ ಹಿಂಗೆ ಮಾತಾಡ್ತಿದ್ದೀರಾ? ಪರವಾಗಿಲ್ಲ, ಮತ್ತ್ಯಾಕೆ ಸಂಪಿಗೆ ಪುರಕ್ಕೆ ಬರ್ತೀವಿ, ಹೆಲ್ಪ್ ಬೇಕು ಅಂತ ಕೇಳಿದ್ರಿ. ಹಾಗಾದ್ರೆ ನೀವು ಏನ್ರಿ? ನೀವು ನಾನೇ ಪೋಸ್ಟ್ಮ್ಯಾನ್ ರಾಮಣ್ಣ. ನೀವು ನನಗೇನೆ ಫೋನ್ ಮಾಡಿರೋದು? ಹೆಂಗೆ ಹೆಂಗೆ ಚಮ ಕೊಟ್ಟೆ? ನಿಮ್ಮನ್ನ ಹೆಂಗೆ ಕಂಡಿಡಿದೆ ಅಂತ ಕನ್ಫ್ಯೂಷನಾ? ನಿಮ್ಮ ವಾಟ್ಸಪ್ ಡಿ ಪಿ ನೋಡಿ. ಏನಾಗಿದೆ ಯಜ್ಞಿ ಅವ್ರಿಗೆ? ಒಂದ್ ಕಾಲ್ ಪಿಕ್ ಮಾಡಕ್ ಆಗಲ್ವಾ? ಕಾಲ್ ರಿಸೀವ್ ಮಾಡಲ್ಲ, ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡಲ್ಲ. ನಾನು ಅವತ್ತೇ ಹೇಳಿದ್ದೀನಿ, ಅಲ್ಲಿ ಏನಾಗ್ತಾ ಇದೆ ಪ್ರತಿಯೊಂದು ನನಗೆ ತಕ್ಷಣ ಅಪ್ಡೇಟ್ ಮಾಡಿ ಅಂತ ಹೇಳಿ ಫಾಲೋ ಮಾಡ. ಅಮೂಲ್ಯ ವೇದಾಂತ್ ಅಲ್ಲಿ ಹೋದ್ರ, ಅವ್ರಿಗೆ ಅವರಪ್ಪ ಸಿಕ್ಕ್ರ, ಏನಾದ್ರೂ ಕ್ಲೂ ಸಿಕ್ತಾ ನನಗೆ ಅಪ್ಡೇಟ್ ಮಾಡ್ಬೇಕು ತಾನೆ. ನಂಬ್ಕೊಂಡ್ರೆ ಯಾವ ಕೆಲ್ಸನೂ ಆಗಲ್ಲ ಅನ್ಸುತ್ತೆ. ಇವ್ರಿಗೆ ಇದೊಂದು ಸಣ್ಣ ರಿವೆಂಜ್ ಅಷ್ಟೇ, ಆದ್ರೆ ನನಗೆ ಇದೇ ಲೈಫ್. ಈ ವೈದೇಹಿ ಇಷ್ಟು ದಿನ ಬಾಯಿ ಮುಚ್ಕೊಂಡು ಮೂಲೆನಲ್ಲಿ ಬಿದ್ದಿದ್ಲು, ಆದ್ರೆ ಅಕಸ್ಮಾತ್ ಸೂರ್ಯನಾರಾಯಣ ವಸಿಷ್ಠ ವಾಪಸ್ ಬಂದ್ರೆ
ಅದೇ ತರ ಇರ್ತಾಳ, ಅವಳು ಖಂಡಿತ ಬಾಯಿ ಮುಚ್ಕೊಂಡಿರಲ್ಲ. ನಿಮಗೆ ಆನೆ ಬಲ ಬಂದ ಹಾಗಾಗತ್ತೆ, ಎಲ್ಲ ವೇದಾಂತ ಹತ್ರ ಬಾಯಿ ಬಿಡ್ತಾಳೆ. ನಾನು ಅವಳ ಕೂಡ ಹಾಕಿದ್ದು ಇಷ್ಟು ದಿನ ಅವಳ ಐಡೆಂಟಿಟಿ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಕಾಪಾಡ್ಕೊಂಡಿತ್ತು. ಎಲ್ಲ ಎಲ್ಲ ಹೇಳ್ಬಿಡ್ತಾಳೆ. ಆ ವೇದಾಂತ ಖಂಡಿತ ನನ್ನನ್ನ ಸುಮ್ಮನೆ ಬಿಡಲ್ಲ. ಏನೇ ಆಗ್ಲಿ ವೇದಾಂತ್ಗೆ ಅವರಪ್ಪ ಸಿಗಬಾರ್ದು, ಯಾವುದೇ ಕಾರಣಕ್ಕೂ ಸಿಗಬಾರ್ದು, ಸಿಗಬಾರ್ದು, ಸಿಗಬಾರ್ದು. ಯಾರಿಗೇನ್ ಸಿಗಬಾರ್ದು ಸುಹಾಸಿನಿ? ಚಿಕ್ಕ ವಯಸ್ಸಿಂದನೂ ಹೀಗೆ ನಿನಗೇನು ಸಿಕ್ಕಲಿಲ್ಲ ಅಂದ್ರೆ ಅದು ಬೇರೆಯವ್ರಿಗೂ ಸಿಗಬಾರ್ದು ಅನ್ನೋ ಜಾಯಮಾನ. ಅದ್ರ ಒಂದನ್ನ ತಿಳ್ಕೊ ಸುಹಾಸಿನಿ, ಯಾರಿಗೇನು ಸಿಕ್ಕಬೇಕೋ ಅದು ಸಿಕ್ಕೇ ಸಿಗುತ್ತೆ. ಹಣೆ ಬರದಲ್ಲಿ ಅದು ಸಿಗಬೇಕು ಅಂತ ಇದ್ರೆ ಅದನ್ನ ತಪ್ಪಿಸಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಈ ನಿನ್ನ ಸಣ್ಣ ಬುದ್ಧಿನ ನಿಲ್ಲಿಸು, ಕುತಂತ್ರಕ್ಕೆ ಸ್ವಲ್ಪ ಬ್ರೇಕ್ ಹಾಕು. ನೀನು ಬ್ರೇಕ್ ಹಾಕೋದು ಬೇಡ, ಸದ್ಯದಲ್ಲೇ ನಾವೇ ಬ್ರೇಕ್ ಹಾಕ್ತೀವಿ. ಆ ಸಮಯನೂ ಬಂದಿದೆ, ಇನ್ನು ಮುಂದೆ ನಮ್ಮ ಸಮಯ ಶುರುವಾಗುತ್ತೆ. ಆಗ್ಲೇ ನನ್ನ ಮೇಲೆ ಜೋರ್ ಮಾಡೋದಕ್ ಶುರು ಮಾಡಿದ. ಅಲ್ಲಿ ಅಗ್ನಿಗೆ ವೇದಾಂತ ಅಮೂಲ್ಯ ಎಲ್ಲಕ್ಕೆ ಹೋಗಿದ್ದಾರೆ ಅಂತ ಇನ್ನೂ ಗೊತ್ತಾಯ್ತೋ ಇಲ್ವೋ? ಅವ್ರಪ್ಪ ಸಿಕ್ಕದ್ನೋ ಏನು, ಯಾವ ಇನ್ಫಾರ್ಮೇಶನ್ ಗೊತ್ತಾಗ್ತಾ ಇಲ್ಲ, ಕಾಲ್ ಬೇರೆ ಪಿಕ್ ಮಾಡ್ತಾ ಇಲ್ಲ. ಅಲ್ಲ, ದೇವಸ್ಥಾನದ ಹತ್ರ ಯಾರ ಹತ್ರ ಕೇಳಿದ್ರು ನಿಮ್ಮ ಅಪ್ಪನ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ, ಯಾರಿಗೆ ಕೇಳಿದ್ರು ಫೋಟೋ ಇದೆಯಾ ಕೇಳ್ತಾರೆ, ಏನ್ ಮಾಡೋದು? ಅದು ನಿಜ ಅಲ್ವಾ? ಫೋಟೋ ಇಲ್ಲದೆ ಯಾರಿಗಾದ್ರೂ ಹುಡ್ಕೋದಕ್ಕೆ ಕಷ್ಟನೇ ಅಲ್ವಾ? ನನ್ನ ಹತ್ರ ಯಾವ ಫೋಟೋನೂ ಇಲ್ಲ. ಫೋಟೋಗೆ ಏನ್ ಮಾಡೋದು ಸರ್? ಆಕ್ಚುಲಿ ನಾವು ನಮ್ಮ ಬಾವನ್ ರೂಮಲ್ಲೂ ಫೋಟೋ ಹುಡುಕಿದ್ವಿ, ಆದ್ರೆ ಎಲ್ಲೂ ಸಿಗ್ಲಿಲ್ಲ. ನಾನು 20 ವರ್ಷ ಪೋಸ್ಟ್ ಮ್ಯಾನ್ ಸರ್ವಿಸ್ ಅಲ್ಲಿ, ಅಡ್ರೆಸ್ ಸರಿಲ್ಲ ಅಂತಂದ್ರೆ ಸರಿಯಾದ ಅಡ್ರೆಸ್ಗೆ ಲೆಟರ್ ಕೊಟ್ಟು ಬಂದಿದ್ದೀನಿ. ನಿಮಗೂ ನಿಮ್ಮ ಅಪ್ಪನ ಬಗ್ಗೆ ಗೊತ್ತಾಗುತ್ತೆ ಬಿಡಿ. ವೆನ್ ಐ ಆಮ್ ಹಿಯರ್ ನೋ ಫಿಯರ್. ಬಿಸಿ ಬಿಸಿ ಚಾ ಕುಡಿದ್ರೇನೆ ಸರಿ ಆಗೋದು. ನೀವು ಚಾ ಕುಡಿದಿರಾ? ಬೇಡ ಸರ್, ಪರವಾಗಿಲ್ಲ, ನಾನು ಚಾ ಕುಡಿದು ಬರ್ತೇನೆ. ವೇದಾಂತ್, ಇವರಿಂದ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ ಅಂತ ಅನ್ಸುತ್ತಾ? ಅಮೂಲ್ಯ, ಯಾರು ಏನು ಗೊತ್ತಿಲ್ಲದ ಊರಲ್ಲಿ ಅವರೇ ಮುಂದೆ ನಿಂತು ಸಹಾಯ ಮಾಡ್ತಿದ್ದಾರೆ. ಇನ್ಫ್ಯಾಕ್ಟ್ ದೇವಸ್ಥಾನದಲ್ಲೂ ಅವರೇ ವಿಚಾರಿಸ್ತಾ ಇದ್ರು. ನೋಡೋಣ ಹೇಗಾಗುತ್ತೆ ಅಂತ. ನಂಬಿಕೆನೆ ಜೀವನ ಅಂತಿದ್ಯಾ? ಸರಿ ಆಯ್ತು.
ವೇದಾಂತ್, ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ. ನಿನಗೇನೋ ತೊಂದರೆ ಆಗ್ಬೋದೇನೋ ಅನ್ನೋ ಮುನ್ಸೂಚನೆ ಅನಿಸ್ತಿದೆ. ಅಮೂಲ್ಯ, ಅಗ್ನಿ ಜನ್ಮದಲ್ಲಿ ನಾನು ಎದುರಾಕೊಳ್ಳೋದಿಲ್ಲ. ನನಗೇನು ಆಗಲ್ಲ, ನೀನು ತಲೆ ಕೆಡಿಸ್ಕೊಳ್ಬೇಡ. ವಿಕ್ರಾಂತ್ ಸಾವ್ಗೆ ಒಂದು ಜಸ್ಟಿಫಿಕೇಶನ್ ಅನ್ನೋದು ಬೇಕು, ಕ್ಲೋಸರ್ ಅಂತ ಒಂದು ಬೇಕು. ಅದೆಲ್ಲ ಸಾಧ್ಯ ಆಗೋದು ನಮ್ಮ ಅಪ್ಪನ ಹುಡುಕ್ದಾಗ. ನಮ್ಮ ಅಪ್ಪನ ಹುಡುಕ್ಬೇಕಷ್ಟೆ, ಅದ್ಬಿಟ್ಟು ನಮ್ಮ ತಲೆಯಲ್ಲಿ ಇನ್ನೇನು ಇರ್ಕೊಡ್ದು. ನಿಮ್ಮ ಪರಿಸ್ಥಿತಿ ನೋಡಿದ್ರೆ ನನಗೆ ಭಯ ಆಗ್ತಾ ಇದೆ. ಒಂದು ಕೆಲಸ ಮಾಡೋಣ, ಇಲ್ಲೊಂದು ಪಕ್ಕದಲ್ಲಿ ಆಶ್ರಮ ಇದೆ, ಅಲ್ಲಿ ನಾರಾಯಣ ಅಂತ ರಾಯರಿದ್ದಾರೆ, ಯಾವಾಗಲೂ ಇಲ್ಲೇ ಇರಲ್ಲ, ಹೋಗ್ತಾ ಬರ್ತಾ ಇರ್ತಾರೆ. ಅವ್ರ ಹತ್ರ ಸಹಾಯ ಅಂತ ಬಂದವರಿಗೆ ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ, ಅವರು ಕೈಲಾಗಿದ್ದನ್ನು ಮಾಡ್ತಾರೆ. ಅವ್ರಿಗೆ ಇವರಲ್ಲಿ ಎಲ್ಲರೂ ಪರಿಚಯ ಇದ್ದಾರೆ. ನಿಮ್ಮ ಅಪ್ಪನ ಬಗ್ಗೆ ಅವ್ರ ಹತ್ರ ಕೇಳಿದ್ರೆ ಏನಾದ್ರು ಮಾಹಿತಿ ಸಿಗ್ಬೋದೇನೋ. ನಾನು ಅವ್ರ ಹತ್ರ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಪಡ್ಕೋಣ.